ಸುಳ್ಳು ಹೇಳಿದ್ರಲ್ಲಿ ಅವ್ರ ಮನೆ ದೇವರೇ ಸುಳ್ಳು, ಹೆಸರು ಹಿಂದುತ್ವ ಅಂತಾರೆ, ಮನೆ ದೇವರು ಮಾತ್ರ ಸುಳ್ಳು. ಅವ್ರ ಸಿದ್ಧಾಂತ ಏನಂದ್ರೆ ಹಿಂಸೆ, ನಡ್ಕೊಳ್ಳೋದು ಏನಂದ್ರೆ ದ್ವೇಷ ಮತ್ತು ರಾಗ ದ್ವೇಷದಿಂದ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಭಾಷಣ ತಂದ್ಕೊಳ್ಳಿ, ದ್ವೇಷ ಅಸೂಯೆ ಬಿಟ್ಟರೆ ಬೇರೆ ಯಾವುದರ ದೇಶಭಕ್ತಿ ಇಲ್ಲ, ಅವ್ರಿಗೆ ದ್ವೇಷಭಕ್ತಿ. ನಮ್ಮ ದೇಶಪಾಂಡೆ ಸಾಹೇಬ್ ಹೇಳಿದಾಗೆ ಒಬ್ಬ ಮಂತ್ರಿ, ಜವಾಬ್ದಾರಿಯುತವಾದ ಮಂತ್ರಿ, ಮಾಜಿ ಉಪ ಮುಖ್ಯಮಂತ್ರಿ ಆಗಿದ್ದಂತವರು ಸಿದ್ದರಾಮಯ್ಯ ಅವರನ್ನ ಮುಗಿಸಿ ಒಡೆದಾಕಿ ಅವ್ರನ್ನ ಅಂತ ಹೇಳೋ ಮಟ್ಟಕ್ಕೆ ಅವ್ರು ಹೇಳಿಕೊಡ್ತಾರೆ. ಅಂದ್ರೆ ಇದು ನಾನು ಹೇಳಿದ್ದಲ್ಲ, ದೇಶದ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಅಮಿತ್ ಶಾ ಅವ್ರು ಬಂದಾಗ ಅವ್ರ ಮಂತ್ರಿ ಹೆಸರು ಹೇಳಿದ್ರು ಅಂದ್ರೆ ಅವ್ರ ಹೆಸರು ಅಶ್ವಥ್ ನಾರಾಯಣ ಅಂತ, ಬಟ್ ಆ ಹೋಮ್ ಮಿನಿಸ್ಟರ್ ಹೇಳಿದ್ರು ಅಸ್ವಸ್ಥ ನಾರಾಯಣ ಅಂತ ಹೇಳಿ ಸರಿಯಾದ ಹೆಸರು ಇಟ್ಟಿದ್ದಾರೆ. ಆ ಗೃಹ ಮಂತ್ರಿಗಳು ಅಸ್ವಸ್ಥರಾಗಿರ್ತಕ್ಕಂಥವ್ರನ್ನ ಕೇವಲ ಅಸ್ವಸ್ಥರಾಗಿದ್ರೆ ಆಸ್ಪತ್ರೆಯಲ್ಲಿ ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ ಕೊಡ್ಬೇಕು, ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರೋದ್ರಿಂದ ಅವರಿಗೆ ಸೀದಾ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕಾಗಿದೆ. ಬೆಂಗಳೂರಲ್ಲಿ ಏಷ್ಯಾದಲ್ಲಿ ಬಹಳ ದೊಡ್ಡ ಮೆಂಟಲ್ ಹಾಸ್ಪಿಟಲ್ ಇದೆ, ಅದನ್ನ ಸರಿ ಮಾಡಬೇಕಾದ್ರೆ ಅಲ್ಲೇ ಸೇರಿಸಬೇಕಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮನ್ನ ಮುಗಿಸ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಹೋದಾಗ ನಾವು ಏನಂತ ಕೇಳಿ, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಲ್ಲಿ ಭಾಷಣ ಮಾಡ್ತಾರೆ ಬೆಂಗಳೂರಲ್ಲಿ, ಅವರು ಕೂಡ ಭಾಷಣ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಜೊತೆಗಿದ್ದವ್ರನ್ನ ಬ್ರಿಟಿಷರ ಕಡೆ ಕಳಿಸಬೇಕು ಅಂತ ಹೇಳಿ, ಬ್ರಿಟಿಷರ ಕಡೆ ಕಳಿಸಿ, ಬ್ರಿಟಿಷರ ಜೊತೆ ಶಾಮೀಲ್ ಆಗಿದ್ದವ್ರು ಯಾರು ಅಂತ ಹೇಳಿ, ಬ್ರಿಟಿಷರ ಕಡೆ ಕಳಿಸಿದ್ರೆ ನಾವು ನಿಮ್ಮ ಜೊತೆ ಸೇರ್ಬೇಕು. ನಾವ್ಯಾರು ಸಹ ನಮ್ಮ ಹೆಣ ಕೂಡ ಬಿಜೆಪಿ ಪಾರ್ಟಿ ಆರ್ ಎಸ್ ಎಸ್ ಸೇರೋದಿಲ್ಲ. ಆದ್ರೆ ಅವರು ಜೊತೆಗೆ ಹೇಳ್ತಾರೆ, ನೀವು ಜನಸಾಮಾನ್ಯರ ಹೋದಾಗ ನೀವ್ಯಾರು ಸಹ ರಸ್ತೆ, ಚರಂಡಿ, ನೀರು, ಕೃಷಿ, ಉದ್ಯೋಗ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ, ನೀವೇನಿದ್ರು ಲವ್ ಜಿಹಾದ್ ಮಾತಾಡಿ ಅಂತ ಹೇಳಿ. ಲವ್ ಜಿಹಾದ್ ಅಂತಂದ್ರೆ ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವರು ಇವತ್ತು ಕೂಡ ಯಾವ ರೀತಿ ತ್ರಿಪುರಾದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ.